ಶಿಕ್ಷಣ ಎನ್ನುವುದು ಕ್ಷಣ ಕ್ಷಣ ಅಮೂಲ್ಯವಾದದ್ದು. ಅದನ್ನು ಬೆಳೆಸಿಕೊಂಡು ಬಂದಾಗ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯ ಅಂತ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಪ್ರಗತಿ ಎಜುಕೇಷನಲ್ ಫೌಂಡೇಶನ್ ವತಿಯಿಂದ ಪೊಳ್ಳ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಗತಿ ವಸತಿಯುತ ಸ್ಟಡಿ ಸೆಂಟರ್ನ ಉದ್ಘಾಟನೆ ಹಾಗೂ ಪ್ರಗತಿಯ ದ್ವಾದಶ ಹೆಜ್ಜೆ ಪ್ರೇರಣಾ ಸಮಾರಂಭವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಸಮಾಜ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ನಾವು ಒಮ್ಮೆ ಅವಲೋಕಿಸುವಂತ ಸಂದರ್ಭವೂ ಹೌದು. ಎಲ್ಲ ಭಯಗೊಳ್ಳಿಕ್ಕಿಲ್ಲ, ಅನುತ್ತೀರ್ಣ ಅನ್ನುವಾಗ ಏನು ಭಯ ಇಲ್ಲ. ಅಂದ್ರೆ ಒಂದೊಂದು ರೀತಿಯಲ್ಲಿ ಅವರಲ್ಲಿ ಪ್ರತಿಭೆಗಳಿರ್ತದೆ, ಅವರು ಯಾವ ರೀತಿಯಲ್ಲಾದ್ರೆ ಅದನ್ನು ಬೆಳೆಸಿಕೊಂಡು ಬರ್ತಾರೆ. ಅವರು ಇಲ್ಲೆಲ್ಲ ವಿದ್ಯಾಸಂಸ್ಥೆಯವರು ನಮ್ಮ ಜೊತೆಗಿದ್ದಾರೆ, ಹೇಗೆ ರೂಪಿಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಇಲ್ಲಿಂದ ಅಲ್ಲಿ ನೋಡುವಾಗ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಗಳು. ನಾನು ರೈಗಳನ್ನು ಹೇಳಬೇಕು, ಅವರು ಕಾಲೇಜು ನಡೆಸ್ತಾ ಇದ್ದಾರೆ, ಗೊತ್ತಿದೆ ಅವರಿಗೂ ಅನುಭವ ಇದೆ. ಇನ್ನು ಯಾರಿಗೆ ಬಾಕಿ ಎಲ್ಲರಿಗೂ ಗೊತ್ತಿದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಶಿಕ್ಷಣದ ಮೂಲಕ ಸಮಾಜದಲ್ಲಿ ಪ್ರೇರಣೆ ನೀಡುವ ಕೆಲಸ ಮಾಡುವ ಪ್ರಗತಿಯ ಈ ವೇದಿಕೆ ಪ್ರೇರಣಾ ಹೆಸರಿಗೆ ಅರ್ಥ ತುಂಬುವಲ್ಲಿ ನಿರ್ಮಾಣಗೊಂಡಿದೆ, ಜೊತೆಗೆ ಸಾರ್ಥಕದ ವೇದಿಕೆಯಾಗಿ ಮೂಡಿಬಂದಿದೆ. ಬಹುಶಃ ಪ್ರಗತಿ ಸ್ಟಡಿ ಸೆಂಟರ್ ಸ್ಥಾಪಿಸುವಲ್ಲಿಯೂ ದೀನ್ ದಯಾಳ್ರ ಪ್ರೇರಣೆಯೂ ಒಂದಾಗಿದೆ. ಸಂಸ್ಥೆ ಕೇವಲ ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲದೆ ಪುತ್ತೂರಿನ ಜನತೆಗೂ ಪ್ರೇರಣೆ ನೀಡುವಂತಾಗಲಿ ಎಂದರು. ನಮ್ಮ ಬದುಕಿಗೆ ಅವಶ್ಯಕತೆ ಇದೆ, ಆ ಆದರ್ಶಗಳು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ಸಿಗಬೇಕಲ್ಲದೆ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ಆ ಒಂದು ಆದರ್ಶಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಕ್ಯಾರೆಕ್ಟರ್ ಬೇಸ್ಡ್ ಎಜುಕೇಷನ್ ಕೂಡ, ಆ ನೈತಿಕತೆಯ ಶಿಕ್ಷಣ ಕೂಡ ಇವತ್ತಿನ ಒಂದು ಅವಶ್ಯಕತೆ. ಈ ಎರಡನ್ನು ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಮೈಗೂಡಿಸಿಕೊಂಡಾಗ ಸಂಸ್ಥೆಯ ಸಂಚಾಲಕ ಗೋಕುಲ್ನಾಥ್ ಪಿವಿ, ಉಪಾಧ್ಯಕ್ಷೆ ಪ್ರಿನ್ಸಿಪಾಲ್ ಹೇಮಲತಾ ಗೋಕುಲ್, ಮಗಳು ಮೇಘಾ ಗೋಕುಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಎಸ್ಎಸ್ ಮೆಡಿಕಲ್ ಕಾಲೇಜಿನ ಪಿಡಿಡಿಎಚ್ಎ ಮುಖ್ಯಸ್ಥ ಡಾ ಶ್ಯಾಮ್ಪ್ರಸಾದ್ ಶೆಟ್ಟಿ ಹಾಗೂ ಜಿ ಕನ್ನಡ ಕಲರ್ಸ್ ಕನ್ನಡ ಖ್ಯಾತಿಯ ಗಾಯಕಿ ಅಖಿಲ ಪಚಮಣ್ಣು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ವೀಕ್ಷಕರನ್ನ ತನ್ನ ಕಂಠದಲ್ಲಿ ಭಾವಗೀತೆಯೊಂದಿಗೆ ರಂಜಿಸಿದ್ರು. ಕಾರ್ಯಕ್ರಮದ ಮೊದಲು ಯೋಗದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಕಟ್ಟಡ ಮಾಲಕರಾದ ಗೋಪಾಲಕೃಷ್ಣ ಲಲಿತಾ ದಂಪತಿಯವರನ್ನು ಈ ಸಂದರ್ಭ ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರಾದ ಸೀತಾರಾಮ್ ರೈ, ಸುಧಾನ ವಸತಿಯುತ ಶಾಲಾ ಸಂಚಾಲಕ ರೆವರೆಂಡ್ ವಿಜಯ್ ಹಾರ್ವಿನ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ನರೇಂದ್ರ ರೈ ಧಿರ್ಲಾ, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಉಪನ್ಯಾಸಕಿ ವಿಸ್ಮಿತಾ ಮಧುಕರ್, ಸ್ವರ್ಣೋದ್ಯಮಿ ಬಲರಾಮ್ ಆಚಾರ್ಯ, ಮೂಡುಬಿದ್ರೆ ಆಳ್ವಾಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ರಮೇಶ್ ಶೆಟ್ಟಿ, ಕೊಡಗು ವಿದ್ಯಾನಿಕೇತನ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಡಿ ಹರೀಶ್ ತಮ್ನಕರ್, ಕೆಎಂಸಿ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕಿ ಮೇಘಾ ಗೋಕುಲ್, ಉದ್ಯಮಿ ಅಕ್ಷಯ್ ಕುಮಾರ್, ಶಿವಮೊಗ್ಗ ಅಧಿಚುಂಚನಗಿರಿ ಪಿಯು ಕಾಲೇಜಿನ ಚಂದ್ರಪ್ಪ, ಚಿಕ್ಕಮಗಳೂರು ಬಿಜಿಎಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಸುರೇಂದ್ರ ಜೇಜಿ, ಸಂಸ್ಥೆಯ ಪ್ರಿನ್ಸಿಪಾಲ್ ಜಯಶ್ರೀ ಭಟ್, ಉಪ ಪ್ರಿನ್ಸಿಪಾಲ್ ಗೀತಾ ಕುಂಕೋಡೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, 24/7, ಪುತ್ತೂರು.